ಈಗ ನೆನ್ನೆ ಅಮಿತ್ ಶಾ ಅವರು ಹೊಸ ಒಂದು ಹೆಸರು ಹೇಳಿದ್ದಾರಲ್ಲ, ಈಗ ಇಲ್ಲಿವರೆಗೆ ಅವ್ರು ಹೇಳ್ತಾ ಇದ್ದಿದ್ದು ನರೇಂದ್ರ ಮೋದಿ ಅಮಿತ್ ಶಾ ಇಬ್ಬರು ಬಂದರೆ ಸಾಕು ಅವ್ರ ಮುಖ ನೋಡಿ ಜನ ಓಟ್ ಹಾಕ್ತಾರೆ ಅಂತ. ಈಗ ಮೊನ್ನೆ ನರೇಂದ್ರ ಮೋದಿಯವರು ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದ್ದಾರೆ, ಯಡಿಯೂರಪ್ಪನವರ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಅಂತೇಳಿ. ಈಗ ಅರ್ಥ ಆಗಿದೆ ಯಡಿಯೂರಪ್ಪನವ್ರನ್ನ ಇವತ್ತು ಹೆಸರನ್ನ ಹೇಳದೆ ಹೋದರೆ ಬಿ ಜೆ ಪಿಗೆ ಬರೋ ಓಟು ಬರೋಲ್ಲ ಅಂತೇಳಿ ಈಗ ಪಾಪ ಯಡಿಯೂರಪ್ಪನವ್ರು ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಟ್ಲೀಸ್ಟ್ ಈಗಲಾದರೂ ಯಡಿಯೂರಪ್ಪನ ಧ್ಯಾನ ಮಾಡ್ತೀರಿ, ಅದಕ್ಕೆ ಸ್ವಲ್ಪ ಪರಿವರ್ತನೆ ಆಗೋದಕ್ಕೆ ಮೆಚ್ಚುಗಾರಣ ಅಂತ ಅವ್ರನ್ನ ಬಿ ಜೆ ಪಿ ಅವ್ರನ್ನ. ಯಾರು ಸರ್ ಈಗ ಅಧಿಕಾರ ಇದ್ದಾಗ ಕೊಡದೆ ಇದ್ದಾರೆ, ಈಗ ಕೊಟ್ಟು ಏನ್ ಮಾಡ್ತಾರೆ ರೈತರಿಗೆ ಬಡ್ಡಿ ರೈತ ಸಾಲ 3 ಲಕ್ಷದಿಂದ 5 ಲಕ್ಷ. ಅದನ್ನೇ ನಾನು ಹೇಳ್ತಿರೋದು. ನೆಕ್ಸ್ಟ್ ಮುಂದೆ ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬರ ಸರ್ಕಾರ ಈ ಬಜೆಟ್ ನ ಮುಂದುವರಿಸ್ತಾರೋ ಬದಲಾವಣೆ ಮಾಡ್ತಾರೋ ಯಾರಿಗೆ ಗೊತ್ತು? ನಾನು ಯಾವಾಗಲೂ ಒಂದು ಕಥೆ ಹೇಳ್ತೀನಿ, ಯಾರು ಇದು ಈ ಬಜೆಟ್ ರಿಸರ್ವ್ ಮಾಡಿದ್ರು ಮುಂದೆ ಬರೋ ಸರ್ಕಾರ ಇವ್ರದ್ದು ಬರದೇ ಇದ್ದಾಗ ಅವ್ರ ಕಾರ್ಯಕ್ರಮ ಕೊಡಬೇಕಲ್ಲ. ಈಗ ಕಾಂಗ್ರೆಸ್ನವರು ಅದೆಂಥದ್ದು ಗ್ಯಾರಂಟಿ ಸ್ಲಿಪ್ ಕೊಡ್ತಾವ್ರಲ್ಲ, ಕೂಪನ್ನು ಖಚಿತ ಉಚಿತ ಸ್ಲಿಪ್ಗಳು, ಅದಕ್ಕೆ ಈಗ ಒಂದು 35-40 ಸಾವಿರ ಕೋಟಿ ಬೇಕಲ್ಲ ಖಚಿತ ಉಚಿತಕ್ಕೆ. ಆಮೇಲೆ ಅಕ್ಕಿಗೆ ಮತ್ತೀಗ 5 ಸಾವಿರ ಕೋಟಿ ಅಡಿಷನ್ ಬೇಕು, 10 ಕೆಜಿ ಅಕ್ಕಿ ಹೇಳಿದ್ರಲ್ಲ ಅದಕ್ಕಿನ್ನ 5 ಸಾವಿರ ಕೋಟಿ ಬೇಕು. ಆಗೇನು ಮಾಡ್ತಾರೆ, ಇದನ್ನ ಇಟ್ಕೋತಾರೋ ಬಜೆಟ್ನ, ಅವ್ರು ಇನ್ನೊಂದು ಬಜೆಟ್ ಕೊಡ್ತಾರೋ. ಈಗ ನಾನು ಅಧಿಕಾರಕ್ಕೆ ಬಂದರೆ ನಂದು 5 ಕಾರ್ಯಕ್ರಮ ಇದೆ, ಈ 5 ಕಾರ್ಯಕ್ರಮಕ್ಕೆ 2.5 ಲಕ್ಷ ಕೋಟಿ ಬೇಕು ನನಗೆ. ರೆವಿನ್ಯೂ ಜಾಸ್ತಿ ಇದೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಇದೆ, ಎಲ್ಲಿದೆ ಅಂಕಿಅಂಶ, ಯಾವ ಅಂಕಿಅಂಶ? ಯಾವಾಗ ಇನ್ಫ್ಲೇಷನ್ ರೇಟು ರೈಸ್ ಆಗುತ್ತೆ ಆಗ ನಿಮಗೆ ಗ್ರೋತ್ ರೇಟ್ ಜಾಸ್ತಿ ಆಗುತ್ತೆ ಸರ್ಕಾರದ ಆದಾಯ. ಇಲ್ಲಿ ಇನ್ಫ್ಲೇಷನ್ ರೇಟ್ ರೈಸ್ ಆಯಿತು, ಅದು ಬೆಲೆ ಕೊಡೋರು ಯಾರು? ಬೆಲೆ ಕೊಡೋರು ಅದು ತೆತ್ತ ಹಣ ಕೊಡಬೇಕಾದ್ರೆ ಯಾರು? ಇವರ ಇದೆಲ್ಲ ಅದು ಎಫಿಷಿಯನ್ಸಿ. ಆ ಇನ್ಫ್ಲೇಷನ್ ರೇಟ್ ರೈಸ್ ಆದಾಗ ಜನಗಳ ಮೇಲೆ ಹೊರೆ ಆಗ್ತದದು, ಜನ ಕಟ್ತಕ್ಕಂಥ ತೆರಿಗೆ ಹಣ ಅದು ಜನಗಳಿಗೆ ಹೊರೆ ಮಾಡಿ ಇವತ್ತು ಇದು ತೋರಿಸ್ಕೊತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು, ಜಿ ಎಸ್ ಟಿ ಯಾಕೆ ಜಾಸ್ತಿ ಬಂತು? ಇಲ್ಲಿ ಇನ್ಫ್ಲೇಷನ್ ರೈಸ್ ಆಗ್ತಿದೆಯಲ್ಲ, 4% ಇಡಬೇಕು ಇನ್ಫ್ಲೇಷನ್ ರೇಟ್ನ, 10-12% ಇನ್ಫ್ಲೇಷನ್ ರೇಟ್ ಹೋದರೆ ಇವರಿಗೆ ಗ್ರೋತ್ ಆಗದೆ ಏನಾಗ್ತದೆ? ಇಲ್ಲಿ ಜನ ಕೊಡಬೇಕಲ್ಲ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.